ನನ್ನ ಓಟು ನನ್ನ ಮಾತು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನವಾಜ್ ಮಾಡ್ತೀನಿ. ಪ್ರತಿಯೊಬ್ಬರಿಗೂ ನನ್ನ ಒಟ್ಟು ನನ್ನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅಣ್ಣ, ಸೂಜಿ ಅಂದ್ಮೇಲಿದ್ದೇ ಇರುತ್ತೆ ದಾರ, ಸೂಜಿ ಅಂದ್ಮೇಲಿದ್ದೇ ಇರುತ್ತೆ ದಾರ. ಅದೇ ಥರ ಕರ್ನಾಟಕ ಅಂದ್ಮೇಲೆ ಎಲ್ಲರ ಮನಸ್ಸಲ್ಲಿರುತ್ತೆ ಅದೇ ಕೋಲಾರ. ಲೋಕಸಭಾ ಚುನಾವಣೆ ಹತ್ರ ಬರ್ತಿದೆ, ಈ ಸರಿ ನಾವು ಕೋಲಾರದಲ್ಲಿದ್ದೀವಿ. ಕೋಲಾರ ಜನ ಲೋಕಸಭಾ ಚುನಾವಣೆ ಬಗ್ಗೆ ಯಾರಿ ಏನಂತ ಹೇಳ್ತಾರೆ ಮತ್ತು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಅವ್ರ ಬಾಯಿಂದಾನೆ ಕೇಳೋಣ. ಮತ್ತು ಇನ್ನೊಂದು, ಜೆ ಡಿ ಎಸ್ ಇಂದ ಬಂದ್ಬಿಟ್ಟು ಮಲ್ಲೇಶ್ ಬಾಬು ಅವ್ರು ನಿಂತಿದ್ದಾರೆ, ಮತ್ತು ಕಾಂಗ್ರೆಸ್ ಕಡೆಯಿಂದ ಬಂದ್ಬಿಟ್ಟು ಕೆ ಗೌತಮ್ ಅವ್ರು ನಿಂತಿದ್ದಾರೆ. ಸೊ ಯಾರಿಗೆ ಇಲ್ಲಿ ಜನ ಕೈ ಹಿಡಿತಾರೆ ಅನ್ನೋದು ನೋಡೋಣ. ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಅಣ್ಣ, ನಮ್ಮ ಕನ್ನಡಿಗರು ಯಾವತ್ತಿರು ಬಿಡಲ್ಲ ಕೈ, ನಮ್ಮ ಕನ್ನಡಿಗರು ಯಾವತ್ತಿರು ಬಿಡಲ್ಲ ಕೈ, ನಮ್ಮ ಕೋಲಾರ ಜನ ಯಾರಿಗಂತವ್ರೆ ಜೈ. ಸೊ ಅವ್ರ ಬಾಯಿನ ಕೇಳಿಸ್ಕೊಳ್ಳೋಣ, ಬನ್ನಿ. ಮದುವೆಗಳು ಅಂದ್ಮೇಲೆ ಹೊಡಿತಾರೆ ಬ್ಯಾಂಡು. ಇವತ್ತು ನಾವು ಇರೋದು ಬಂದ್ಬಿಟ್ಟು ಕೋಲಾರ ಬಸ್ ಸ್ಟ್ಯಾಂಡು. ಸೊ ಕೋಲಾರ ಬಸ್ ಸ್ಟ್ಯಾಂಡಲ್ಲಿ ಯಾರು ಅವರು ಅವ್ರ ಅಭಿಪ್ರಾಯ ಏನೇನಿದೆ ಅನ್ನೋದು ಅವ್ರ ಬಾಯಿನ ಕೇಳೋಣ, ಬನ್ನಿ. ಇದು ಕಾಂಗ್ರೆಸ್ ಕಡೆಯಿಂದ ಫ್ರೀ ಬಸ್ ಇದೆಲ್ಲ ಬರ್ತಾ ಇದೆಯಾ? ಎರಡು ಸಾವಿರ ರೂಪಾಯಿ ಅದೆಲ್ಲ ಬರ್ತಾ ಇದೆಯಾ? ಕರೆಕ್ಟ್ ಆಗಿ ಕರೆಕ್ಟ್ ಆಗಿ ಬರ್ತಾ ಇದೆಯಾ? ಹಂಗಾರೆ ಯಾರು ಗೆಲ್ತಾರೆ ಇಲ್ಲಿ, ಯಾರು ಗೆಲ್ತಾರೆ? ಕಾಂಗ್ರೆಸ್ ಗೆಲ್ತಾರ, ಬಿಜೆಪಿ ಗೆಲ್ತಾರ, ಜೆ ಡಿ ಎಸ್ ಗೆಲ್ತಾರ? ಕಾಂಗ್ರೆಸ್ ಹಾಕೋಣ, ಯಾಕಂದ್ರೆ ಇದು ಗ್ಯಾರಂಟಿಗಳು ಮಾಡ್ತಿದ್ದಾರೆ ಅದಕ್ಕೆ ಕಾಂಗ್ರೆಸ್ ಹಾಕೋಣ ಅಂತ. ಬಿಜೆಪಿ ಅವರು 10 ವರ್ಷದಿಂದ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿ ತುಂಬಾ ಮೋದಿ ಅವರು ಬಂದ್ಬಿಟ್ಟು ಬಿಜೆಪಿ ಮೋದಿ ಅವ್ರಿಗೆ ಹಾಕ್ಬೇಕಲ್ವಾ? ಹಂಗಾರೆ ಇಲ್ಲಿ ಯಾರು ಬರ್ತಾರೆ ಇಲ್ಲಿ ಲೋಕಲ್ ಅಲ್ಲಿ? ಕೂತ್ಕೊಳ್ಳಿ, ಬನ್ನಿ. ಹಾಯ್ ಮೇಡಮ್. ಹಾಯ್ ಸರ್, ನಿಮ್ಮ ಹೆಸರು ಸರ್? ಪರವಾಗಿಲ್ಲ, ಬನ್ನಿ. ಪ್ರೈಮ್ ಮಿನಿಸ್ಟರ್ ಬಗ್ಗೆ ಮಾತಾಡಿ. ಬರ್ತಿದ್ಯಾ ಸ್ಕಾಲರ್ಶಿಪ್ಸ್? ಬರ್ತಿಲ್ಲ, ಕಾಂಗ್ರೆಸ್ ಬಂದಿದ್ದಿಂದ ನಮ್ಗೆ ಏನು ಬರ್ತಿಲ್ಲ. ಅದಕ್ಕೆ ಫ್ರೀ ಬಸ್, ಫ್ರೀ ಬಸ್ ಬರ್ತಿದೆ. ಯಾಕೆ ಬರ್ತೀನಿ, ವೋಟ್ ಹಾಕಿಲ್ವಾ, ಅದಕ್ಕೆ ಬರ್ತಿದೆ ಫ್ರೀ ಬಸ್. ಆಮೇಲೆ ಬೇರೆ ಏನು ಬರ್ತಿದೆ? ಗ್ಯಾರಂಟಿಗಳು ಬರ್ತಿದ್ಯಾ ಕಾಂಗ್ರೆಸ್ ಕಡೆಯಿಂದ? ಗ್ಯಾರಂಟಿ ಬರ್ತಿದೆ, ನಮ್ಮ ಅಮ್ಮಗ್ ಬರ್ತಿದೆ, ನನಗ್ ಬರ್ತಿಲ್ಲ. ನಿಮಗ್ ಬರ್ತಿಲ್ಲ, ಅದಕ್ಕೆ ನೀವು ಬಿಜೆಪಿ ವೋಟಾ? ಹೌದು. ಅಷ್ಟೇ. ಪ್ರೈಮ್ ಮಿನಿಸ್ಟರ್ ಯಾರು ಆಗ್ಬೇಕು? ನರೇಂದ್ರ ಮೋದಿ ಆಗ್ಬೇಕು. ರಾಹುಲ್ ಗಾಂಧಿ ಅವರಾದ್ರೆ? ನನ್ಗೆ ಇಷ್ಟ ಇಲ್ಲ ಕಾಂಗ್ರೆಸ್ ಪಾರ್ಟಿ. ಯಾಕೆ? ಹಂಗೆ ಇಷ್ಟ ಇಲ್ಲ, ಅವರು ಎಜುಕೇಶನ್ಗೆಲ್ಲ ಹೆಲ್ಪ್ ಮಾಡ್ತಾರೆ, ಫಾರ್ಮರ್ಸ್ಗೆ ಹೆಲ್ಪ್ ಮಾಡ್ತಾರೆ ಅಂತ. ಕೆ ಗೌತಮ್ ಅಂತ ಅಂದ್ಬಿಟ್ಟು ಅವ್ರು ಪೋಟಿ ಮಾಡ್ತಾ ಇದ್ದಾರೆ, ಈ ಕಡೆ ಬಂದ್ಬಿಟ್ಟು ಮಲ್ಲೇಶ್ ಬಾಬು ಅಂತ ಅಂದ್ಬಿಟ್ಟು ಜೆ ಡಿ ಎಸ್ ಕಡೆಯಿಂದ ನಿಂತಿದ್ದಾರೆ, ಯಾರು ಗೆಲ್ತಾರೆ? ಮಲ್ಲೇಶ್ ಬಾಬು ಅವರು. ತುಂಬ ಜನ ಅಂತಿರೋದೇನಂದ್ರೆ ಮೋದಿ ಅವ್ರ ಮುಖ ನೋಡಿಕೊಂಡು ನಾವು ಯಾರೇ ಅಭ್ಯರ್ಥಿ ಲೋಕಲ್ ಅಭ್ಯರ್ಥಿ ನಿಂತಿರ್ತೀವಿ, ನಾವು ಮೋದಿ ಅವ್ರ ಮುಖ ನೋಡಿಕೊಂಡು ನಾವೆಲ್ಲ ವೋಟ್ ಹಾಕ್ತೀವಿ. ಬೇಡ, ಕಾಂಗ್ರೆಸ್ ಬೇಕು. ಕಾಂಗ್ರೆಸ್ ಬೇಕು. ಕಾಂಗ್ರೆಸ್ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು, ಮೋದಿ ಅವ್ರು ಆಗ್ಬೇಕಾ, ರಾಹುಲ್ ಗಾಂಧಿ ಅವ್ರು ಆಗ್ಬೇಕಾ? ರಾಹುಲ್ ಗಾಂಧಿ. ಯಾಕೆ? ಓಕೆ, 10 ವರ್ಷದಿಂದ ಇವ್ರು ಇದಾರಲ್ಲ ಮೋದಿ ಅವರು. ಮೋದಿ ಅವರು ಅವ್ರೇನು ಮಾಡಿಲ್ವ ನಿಮಗೆ? ಏನು ಅದೇ ಏನು ಮಾಡಿದ್ದಾರೆ? ಲೋಕಸಭಾ ಅಂದ್ರೆ ಏನು ಹೇಳಿ? ಎಂ ಪಿ ಎಲೆಕ್ಷನ್ಸ್. ಎಂ ಪಿ ಗೆದ್ರೆ ಏನಾಗ್ತಾರೆ? ಎಂ ಪಿ ಗೆದ್ರೆ ಅದೇ ಪಿ ಎಂ ಆಗ್ತಾರಲ್ವಾ? ಮತ್ತೆ ನೀವು ಹಾಕೋ ಹಕ್ಕು ನಿಮ್ದಲ್ವಾ ಓಟ್ ಹಾಕೋದು? ಸೊ ಯಾರು ಪಿ ಎಂ ಆದ್ರೆ ಒಳ್ಳೇದು ಬ್ರೋ? ಬ್ರೋ, ಮೋದಿ ಬಂದರೆ ಒಳ್ಳೇದು. ಏನಕ್ಕೆ? ಅವ್ರು ಬಂದರೆ ಏನಾದರೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾರೆ ಅನ್ನೋ ನಂಬಿಕೆ. 10 ವರ್ಷದಿಂದ ಇದಾರಲ್ವಾ, ಅಭಿವೃದ್ಧಿ ತುಂಬ ಅಭಿವೃದ್ಧಿಗಳು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನಿಮ್ಗೆ ಗೊತ್ತಿರೋ ಬಗ್ಗೆ ಏನು ಮಾಡಿದ್ದಾರೆ ಅಭಿವೃದ್ಧಿ ಅವರು? ಬ್ರೋ, ಮಾಡಿದರೆ ನಮಗೆ ಇವಾಗ ಯಾವುದೋ ನೆನ್ಪು ಬರ್ತಿಲ್ಲ. ಬಿಜೆಪಿ ಮತ್ತು ಜೆ ಡಿ ಎಸ್ ಒಂದಾಗಿದ್ದಾರೆ, ಆದರೆ ಮೈತ್ರಿ ಸರ್ಕಾರ ಆಗಿದೆ, ಗೊತ್ತಾ? ಅದು ಗೊತ್ತಾ? ಅದಾಗಿರೋದು ಒಳ್ಳೇದ ಕೆಟ್ಟದ? ಒಳ್ಳೇದೆ ಬ್ರೋ. ಏನು ಒಳ್ಳೇದು? ಅದಂದರೆ ಜೆ ಡಿ ಎಸ್ ಕರ್ನಾಟಕದಲ್ಲಿ ಇದೆಯಲ್ಲ, ಸ್ವಲ್ಪ ಈ ಎರಡು ಇದರಿಂದ ಕಾಂಗ್ರೆಸ್ನ ಸೋಲಿಸ್ಬೋದು ಅಂತ. ಕಾಂಗ್ರೆಸ್ನ ಸೋಲಿಸ್ಬೋದು. ಆಮೇಲೆ ಕಾಂಗ್ರೆಸ್ ಸೋಲ್ಬೇಕು ನಿಮಗೆ. ಪ್ರಧಾನಮಂತ್ರಿ ಯಾರು ನಮ್ಮ ಇಂಡಿಯಾಗೆ? ಇದು ನರೇಂದ್ರ ಮೋದಿ. ನರೇಂದ್ರ ಮೋದಿ ಅವರಲ್ವಾ? ಯಾವ ಪಾರ್ಟಿ ಅವರು? ಬಿಜೆಪಿ ಅಲ್ವಾ. ಸೊ ಇಲ್ಲಿ ಬಂದ್ಬಿಟ್ಟು ತುಂಬಾ ಟಫ್ ಆಗಿ ನಡೀತಿದೆ ಅಂದ್ರೆ ತುಂಬಾ ಪೈಪೋಟಿ ಆಗಿ ನಡೀತಿದೆ ಎಲೆಕ್ಷನ್ಸ್. ಯಾರಿಗೆ ಸಪೋರ್ಟ್ ಜಾಸ್ತಿ ಇರುತ್ತೆ, ಜೆ ಡಿ ಎಸ್ ಅವ್ರಿಗೆ ಇರುತ್ತಾ, ಕಾಂಗ್ರೆಸ್ ಅವ್ರಿಗೆ ಇರುತ್ತಾ, ಬಿಜೆಪಿ ಅವ್ರಿಗೆ ಇರುತ್ತಾ? ಬಿಜೆಪಿ ಅಂತ ಇದ್ದಾರೆ ನೋಡಿ, ಬಿಜೆಪಿಗೆ ಸಪೋರ್ಟ್ ಇದೆ. ಕಾಂಗ್ರೆಸ್ ಅವರಿಲ್ಲ, ಅದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ, 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಕೊಡ್ತಾ ಇದ್ದಾರೆ ಸರ್. ಅದೆಲ್ಲ ಮಾಡ್ತಿದ್ರು ಜನ ತಿರುಗ್ತಿಲ್ವ ಕಾಂಗ್ರೆಸ್ ಕಡೆಗೆ? ಅಲ್ಲ, ಅದು ಕೊಡ್ತಾ ಇದ್ದಾರಲ್ಲ ಇವಾಗ. ಅದೇ ಅದೇ, ಅದೆಲ್ಲ ಕೊಡ್ತಿರೋ ಜಾಸ್ತಿ ಜನ ಬಿಜೆಪಿ ಅಂತ ಅಂದ್ರಲ್ವಾ? ಬಿಜೆಪಿ ಅಂತಾರ ಪಾಪ. ಬಿಜೆಪಿ ಅಂದ್ರೆ ಪಾಪ ನರೇಂದ್ರ ಮೋದಿ ನಮ್ಮ ಕರ್ನಾಟಕನೇ ಇದು ಮಾಡ್ತಾ ಇದ್ದಾರಲ್ಲ, ಪಾಕಿಸ್ತಾನದವ್ರು ಬಂದು ಅವಾಗೆಲ್ಲ ಇದು ಮಾಡಿ ಸಪೋರ್ಟ್ ಮಾಡ್ತಾವ್ರೆ ಅಂತ ಹೇಳ್ತಾರೆ. ಇವ್ರು 2,000 ಅಕ್ಕಿಗೆಲ್ಲ ಹಾಕಿ ಅಕ್ಕಿ 5 ಕೆಜಿ ಹಾಕ್ತಾ ಇದ್ದಾರೆ, ಅಕ್ಕಿ ತಿನ್ನಕ್ಕೆ ಸಾಲದು ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಸಾಲ್ತಿಲ್ಲ ಅಂತ 5 ಕೆಜಿ ಕೊಡ್ತಾರೆ ಸರ್. ನಿಮ್ಮ ಮನಸ್ಸಕ್ಕೆ 5 ಕೆಜಿ ಯಾವ ಕಡೆ ಆಗ್ತದೆ ಸರ್? ಬಾ ತಿಂಗಳೆಲ್ಲ ಆಗುತ್ತಾ 5 ಕೆಜಿ? ನಮ್ಮ ನನ್ನ ಒಟ್ಟು ನನ್ನ ಮಾತು ಕಾರ್ಯಕ್ರಮದಲ್ಲಿ
ಈ ತರ ಯಾರು ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಕಾರ್ಯಕ್ರಮದಲ್ಲಿ ಅವ್ರಿಗೆ ದರ್ಶನ್ ಬ್ಲಾಕ್ ಸ್ಟೋನ್ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ ತಗೊಳ್ತೀವಿ. ಯಾರು ಬಂದ್ರೆ ನಿಮಗೆ ಒಳ್ಳೆ ಅನುಕೂಲ ಮಾಡ್ಕೊತಾರೆ ಅವ್ರಿಗೆ ಒಳ್ಳೇದಷ್ಟೇ. ಅನುಕೂಲ ಯಾರು ಮಾಡ್ಬಿಟ್ಟಿದ್ದಾರೆ ಇಷ್ಟು ದಿನ ಇವಾಗ ಮೋದಿ ಮಾಡ್ತಾ ಇದ್ದಾರಲ್ಲ ಅವರು ಬಿಜೆಪಿ ಅವರು ಬಿಜೆಪಿ ಬರ್ಬೇಕು ಇಲ್ಲಿ. ಇದು ಕಾಂಗ್ರೆಸ್ ಅವ್ರ ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದಾರಲ್ಲ ಬರ್ತಿದ್ಯಾ ಕರೆಕ್ಟ್ ಆಗ ಅದು ದುಡ್ಡು ಬರ್ತೈತಿ ಅದೆಲ್ಲ ಕರೆಕ್ಟ್ ಆಗಿ ಇಲ್ಲಿ ಸೇರ್ತಿದೆ ತುಂಬಾ ಜನ ಅಂತಿರೋದು ಏನಂದ್ರೆ ಇಲ್ಲ ಬರ್ತೈತಿ ಎಲ್ಲ ಕರೆಕ್ಟ್ ಆಗಿ ಸೇರ್ತಿದೆ. ನಿಂತೋಗಿತ್ತು ಮತ್ತೆ ಬರ್ತೈತಿ. ನಿಂತೋಗಿತ್ತ ಏನಕ್ಕೆ ನಿಂತೋಗಿರ್ಬೋದು ನಿಮ್ಮ ಪ್ರಕಾರ ಗೊತ್ತಿಲ್ಲ. ಮತ್ತೆ ಕೆಲವೊಬ್ರು ಏನಂತಿದ್ದಾರೆ ಅಂದ್ರೆ ಈ ಎಲೆಕ್ಷನ್ ಅಲ್ಲಿ ಏನಾದ್ರು ಬಿಜೆಪಿ ಅವ್ರಿಗೆ ಇದ್ರೆ ಅದೆಲ್ಲ ನಿಲ್ಸ್ಬಿಡ್ತಾರೆ ಅಂತ ಅಂದ್ಬಿಟ್ಟು ತುಂಬಾ ಜನ ಅಂತಿದ್ದಾರೆ ಅದು ನಿಜ ಸುಳ್ಳ ನಿಮ್ಗೆ ಅದೆಲ್ಲ ಗೊತ್ತಿಲ್ಲ. ಅಲ್ಲ ಇದು ಹಂಗೆ ಬಂದಿದೆ ಈಗ ಈಗ ಬಂದಿದೆ ಇವಾಗ ಬರ್ತಾ ಇದೆ ಬರ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.